ನನ್ನ ಹೆಸರು ಗುಣಶೇಖರ್ ಅಂತ ಹೇಳಿ ನಾನು ಅಸ್ಟ್ರಾಲಜಿಕಲಿ ಡಾಕ್ಟರೇಟ್ ತಗೊಂಡಿದ್ದೀನಿ ಜ್ಯೋತಿಷವನ್ನು ಇಟ್ಸ್ ಅ ಪ್ಯೂರ್ ಸೈನ್ಸ್ ಅಂತ ಪ್ರೂವ್ ಮಾಡಲಿಕ್ಕೆ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ ಅದನ್ನು ನೀವು ನೋಡಿ ನೋಡಿ ಇದು ಪ್ಯೂರ್ಲಿ ಸೈನ್ಸಾ ಇಲ್ವಾ ಅಂತ ನೀವೇ ಡಿಸಿಷನ್ ತಗೋ ಈಗ ನಾನು ಅಸ್ಟ್ರಾಲಜಿ ಈಸ್ ಅ ಸೈನ್ಸ್ ಅಂತ ಪ್ರೂವ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಓಕೆ ನಮ್ಮ ಹಳೆ ಋಷಿಗಳು ಸಿದ್ಧರುಗಳು ಏನು ಮಾಡಿದ್ದಾರೆ ಅಂದರೆ ಜ್ಯೋತಿಷವನ್ನು ಯಾವ ರೀತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಈಗ ಹೇಳಕ್ಕೆ ಹೋಗ್ತಾ ಇದ್ದೀನಿ ಈಗ ಇದು ಒಂದು ಗ್ಯಾಲಕ್ಸಿ ಈ ಗ್ಯಾಲಕ್ಸಿಯಲ್ಲಿ ಸೂರ್ಯ ಮಧ್ಯದಲ್ಲಿದೆ ಸೂರ್ಯ ಆದಮೇಲೆ ಬುಧ ಶುಕ್ರ ಭೂಮಿ ಭೂಮಿಯಿಂದ ಚಂದ್ರ ಸುತ್ತಕೊಂಡು ಬರುತ್ತೆ ಗುರು ಶನಿ ಗುರು ಆದಮೇಲೆ ಕುಜ ಆದಮೇಲೆ ಗುರು ಶನಿ ಅಂದರೆ ಸನ್ ಮರ್ಕ್ಯುರಿ ವೀನಸ್ ಅರ್ಥ್ ಮೂನ್ ಮಾರ್ಸ್ ಜುಪಿಟರ್ ಸ್ಯಾಟರ್ನ್ ಯುರೇನಸ್ ನೆಪ್ಟ್ಯೂನ್ ಪ್ಲೂಟೋ ಅಂತ ಇರುತ್ತೆ ನಾವು ಅದನ್ನು ಯೂಸ್ ಮಾಡ್ತಿಲ್ಲ ಫಾರಿನರ್ಸ್ ಅದನ್ನು ರಿಸರ್ಚ್ ಮಾಡ್ತಿದ್ದಾರೆ ಇದು ಈ ಗ್ರಹ ಕೂಟಗಳು ಇದರ ಯಾವ್ದು ಮಧ್ಯ ಇದೆ ಅಂದ್ರೆ ಈ ನಕ್ಷತ್ರಗಳ ಮಧ್ಯ ಇದೆ ಈ ನಕ್ಷತ್ರ ಗುಂಪು ಇದೆಯಲ್ಲ ಈ ಗುಂಪಿನ ಮಧ್ಯ ಗ್ರಹ ಕೂಟಗಳಿದೆ ನಮ್ಮ ಋಷಿಗಳು ಏನ್ ಮಾಡಿದ್ದಾರೆ ಅಂದ್ರೆ ನಕ್ಷತ್ರ ಕೂಟಗಳನ್ನ ನಮಗೆ ಕೊಟ್ಟಿದ್ದಾರೆ ನಕ್ಷತ್ರ ಕೂಟದಲ್ಲಿ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಪ್ರವೃಷ್ಯ ಹರಿದ್ರ ಪುನರ್ವಸು ಪುಷ್ಯ ಅಶ್ಲೇಷ ಮಖ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪುರಷಡ ಉತ್ತರಷಡ ಶ್ರಾವಣ ಧನಿಷ್ಠ ಸತಭಿಷ ಪೂರ್ವಭದ್ರ ಉತ್ತರಭದ್ರ ರೇವತಿ ಅಂತೇಳಿ ಇಪ್ಪತ್ತೇಳು ನಕ್ಷತ್ರಗಳ ಗುಂಪು ಅಂದ್ರೆ ಒಂದು ನಕ್ಷತ್ರ ಅಂದ್ರೆ ಅದು ದೂರದಿಂದ ನೋಡುವಾಗ ಬ್ರೈಟ್ ಸ್ಟಾರ್ಸ್ ಕಾಣುತ್ತಲ್ಲ ಒಂದು ಶೇಪ್ ಮಾಡಿದ್ರೆ ಆ ಶೇಪಿಗೆ ಒಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಅದನ್ನ ಈಗ ನಾನು ಹೇಳಿದ್ ನಿಮ್ಗೆ ಈ ನಕ್ಷತ್ರಗಳ ಗುಂಪಿನ ಮಧ್ಯ ಈ ಗ್ರಹಗಳ ಗುಂಪಿದೆ ಈ ಎರಡು ಕಾಂಬಿನೇಷನ್ ಇಂದಾನೆ ಎಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನ ಅವ್ರು ಪ್ರೂವ್ ಮಾಡಿದ್ದಾರೆ ಈ ನಕ್ಷತ್ರ ಕೂಟಗಳಿದೆಯಲ್ಲ ಇದ್ರ ಮಧ್ಯ ಇರತಕ್ಕಂತ ಈ ಗ್ರಹಗಳ ಕೂಟ ಕರೆಕ್ಟ್ ಆಗಿ 15 ಡಿಗ್ರಿ ಒಳಗಡೆ ಇದೆ ಅಂದ್ರೆ ಇದು ಸುತ್ತಲಿರೋ ನಕ್ಷತ್ರ ಕೂಟಗಳು ಮಧ್ಯದಲ್ಲಿ ಗ್ರಹಗಳಿದೆ ಇದು 15 ಡಿಗ್ರಿ ಒಳಗಡೆನೆ ಇದೆ 15 ಡಿಗ್ರಿ ಒಳಗಡೆ ಇದೆ ಇದು 15 ಡಿಗ್ರಿ ಮೇಲೆ ಹೋಗಲ್ಲ ಕೆಳಗೆ ಹೋಗಲ್ಲ ಕರೆಕ್ಟ್ ಆಗಿ ಸೆಂಟ್ರಲ್ ಇದೆ 7.5 ಡಿಗ್ರಿ ಮೇಲೆ 7.5 ಡಿಗ್ರಿ ಕೆಳಗಡೆ ಇದ್ರ ಮಧ್ಯನೆ ಈ ಫುಲ್ ಪ್ರಪಂಚ ಅಡಗಿದೆ ಇದರಲ್ಲಿ ಭೂಮಿ ಮೇಲೆ ನಾವು ವಾಸಿಸೋದ್ರಿಂದ ಈ ಗ್ರಹಗಳು ಮತ್ತೆ ಈ ನಕ್ಷತ್ರ ಕೂಟಗಳು ಇವರ ಕೆಮಿಕಲ್ ಕಾಂಬಿನೇಷನ್ಸ್ ನಮ್ಮ ಬಾಡಿಯಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡಿ ಆ ಗ್ರಹಗಳ ಕಾಂಬಿನೇಷನ್ ಯಾವ ತರವಾದ ನಮ್ಮ ಬಾಡಿಗಳಲ್ಲಿ ಕೆಲಸವನ್ನ ಮಾಡುತ್ತೆ ಅನ್ನೋದು ಹೇಳದೆ ಜ್ಯೋತಿಷ ಈಗ ಇಲ್ಲಿರೋ ಇವೆಲ್ಲ ಈ ಗ್ರಹಗಳ ಕಾಂಬಿನೇಷನ್ ಇದನ್ನ ಬಂದ್ರೆ ಈಗ ನಿಮ್ಗೆ ಅಶ್ವಿನಿ ಅಂತ ಹೇಳಿದ್ರೆ ಕೇತು ನಕ್ಷತ್ರ ಅಂತ ಹೇಳ್ತಾರೆ ಭರಣಿ ಶುಕ್ರ ನಕ್ಷತ್ರ ಕೃತಿಕ ಅಂದ್ರೆ ಸೂರ್ಯ ನಕ್ಷತ್ರ ರೋಹಿಣಿ ಚಂದ್ರ ನಕ್ಷತ್ರ ಮೃಗಶಿರ ಕುಜ ನಕ್ಷತ್ರ ಆರಿದ್ರ ರಾಹು ನಕ್ಷತ್ರ ಪುನರ್ವಸು ಅಂದ್ರೆ ಗುರು ನಕ್ಷತ್ರ ಪುಷ್ಯ ಅಂದ್ರೆ ಶನಿ ನಕ್ಷತ್ರ ಮತ್ತೆ ಅಶ್ವಿನಿ ಅಂದ್ರೆ ಬುಧನ ಪುಷ್ಯ ಆದ್ಮೇಲೆ ಆಶ್ಲೇಷ ನಕ್ಷತ್ರ ಬುಧ ನಕ್ಷತ್ರ 9 ನಕ್ಷತ್ರಗಳ ಗುಂಪು 3 ಭಾಗ ಮಾಡಿ 3×9=27 ನಕ್ಷತ್ರಗಳ ಕೂಟಗಳು ಮಾಡಿದ್ದಾರೆ ಅಂದ್ರೆ ನಾನು ಇಲ್ಲಿ ಏನ್ ಹೇಳಕ್ ಬರ್ತೀನಿ ಅಂದ್ರೆ ಈಗ ಸೂರ್ಯ ಇಲ್ಲೂ ಸೂರ್ಯನ ಕೊಟ್ಟಿದಾರಲ್ಲ ಇಲ್ಲಿ ಕೇತು ಶುಕ್ರ ಸೂರ್ಯ ಚಂದ್ರ ಕುಜ ರಾಹು ಗುರು ಶನಿಯ ಶನಿ ಮತ್ತೆ ಬುಧ ಅಂತ ಬರುತ್ತಲ್ಲ ಇಲ್ಲೂ ಸೂರ್ಯ ಅಂದ್ರೆ ಸನ್ ಮರ್ಕ್ಯುರಿ ವೀನಸ್ ಅರ್ಥ್ ಮೂನ್ ಮಾರ್ಸ್ ಜುಪಿಟರ್ ಸ್ಯಾಟರ್ನ್ ಅಂತ ಬರುತ್ತಲ್ಲ ಇವುಗಳಲ್ಲಿ ಏನಿದೆ ಅಂತ ನೋಡಿದ್ರೆ ಸೂರ್ಯ ಸನ್ ಅಂತ ನೋಡಿದ್ರೆ ಅದ್ರಲ್ಲಿ 73% ಹೈಡ್ರೋಜನ್ ಇದೆ 25% ಹೀಲಿಯಂ ಇದೆ ಆಕ್ಸಿಜನ್ ಮತ್ತೆ ಕಾರ್ಬನ್ ಇದೆ ಅಂದ್ರೆ ಅಲ್ಲೂ ಕೆಮಿಕಲ್ಸ್ ಇರೋದು ಮರ್ಕ್ಯುರಿ ಅಂತ ನೋಡಿದ್ರೆ ಸೋಡಿಯಂ ಸಲ್ಫರ್ ಪೊಟ್ಯಾಸಿಯಂ ಕ್ಲೋರಿನ್ ಥೋರಿಯಂ ಆಲ್ಸೋ ಅಬಂಡೆಂಟ್ ಆಫ್ ಐರನ್ಸ್ ಇರುತ್ತೆ
ವೀನಸ್ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ 96% ಇದೆ, ನೈಟ್ರೋಜನ್ 35% ಇದೆ, ಕಾರ್ಬನ್ ಮೊನಾಕ್ಸೈಡ್, ಆರ್ಗನ್ಸ್ ಅಂಡ್ ಸಲ್ಫರ್ ಡೈಆಕ್ಸೈಡ್ ಅಂಡ್ ವಾಟರ್ ಕಂಟೆಂಟ್ ಇರುತ್ತೆ. ನೆಕ್ಸ್ಟ್ ಅರ್ಥದ್ದು ಭೂಮಿ ಬಂದ್ಬಿಟ್ಟು 4,405 ಬಿಲಿಯನ್ ಇಯರ್ಸ್ ಹಳೆಯದು. ಅದು ತನ್ನಂತಾನೇ ಸುತ್ತಕೊಂಡು ಸೂರ್ಯನ ಸುತ್ತಕೊಂಡು ಬರ್ತಾ ಇರುತ್ತೆ. ಇದು ಭೂಮಿ 23 ಡಿಗ್ರಿ 23.5 ಡಿಗ್ರಿ ಇನ್ಕ್ಲಿನೇಷನ್ ಇದೆ. ಚಂದ್ರ ಅಂತ ನೋಡಿದ್ರೆ ಅದರಲ್ಲಿ ಹೀಲಿಯಂ, ಆರ್ಗನ್ಸ್, ನಿಯಾನ್, ಸೋಡಿಯಂ, ಹೈಡ್ರೋಜನ್ ಈ ತರ ಕೆಮಿಕಲ್ ಕಂಟೆಂಟ್ ಇದೆ. ಮಾರ್ಸ್ ಅಂತ ತಗೊಂಡ್ರೆ 97.97% ಕಾರ್ಬನ್ ಡೈಆಕ್ಸೈಡ್ ಇದೆ, ಆರ್ಗನ್ ಇದೆ, ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ, ಕಾರ್ಬನ್ ಮೊನಾಕ್ಸೈಡ್ ಇದೆ, ವಾಟರ್ ವೇಪರ್ ಇದೆ. ಅದೇ ತರ ಜುಪಿಟರ್ ಅಂತ ತಗೊಂಡ್ರೆ 89% ಪ್ಲಸ್ ಆರ್ ಮೈನಸ್ 2% ಹೈಡ್ರೋಜನ್ ಇದೆ, 10% ಪ್ಲಸ್ ಆರ್ ಮೈನಸ್ 2% ಹೀಲಿಯಂ ಇದೆ, ಮೀಥೇನ್ ಇದೆ, ಹೈಡ್ರೋ ಡೈಆಕ್ಸೈಡ್ ಇದೆ, ಈಥೇನ್ ಇದೆ, ವಾಟರ್ ಎಕ್ಸೆಟ್ರಾ ಈ ತರ ಕೆಮಿಕಲ್ಸ್ ಇದೆ. ಸ್ಯಾಟರ್ನ್ ಅಂತ ತಗೊಂಡ್ರೆ ಹೈಡ್ರೋಜನ್ ಇದೆ, ಹೈಡ್ರೋಜನ್ 96.3% ಇದೆ, 3.25% ಹೀಲಿಯಂ ಇದೆ, 0.5% ಮೀಥೇನ್ ಇದೆ, ಅಮೋನಿಯಾ ಗ್ಯಾಸು, ಈಥೇನು, ಐಸು, ವಾಟರ್ ಎಕ್ಸೆಟ್ರಾ ಈ ತರ ಇದೆ. ಅಂದ್ರೆ ನಾನು ಏನ್ ಹೇಳಕ್ ಬರ್ತೀನಿ ಇಲ್ಲಿ ಅಂತ ಹೇಳಿದ್ರೆ, ಎಲ್ಲವೂ ಕೆಮಿಕಲ್ ಕಾಂಬಿನೇಷನ್ಸ್ ಕೂಟಗಳಿವೆ. ಒಂದೊಂದ್ರಲ್ಲೂ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಕಾಂಬಿನೇಷನ್ಸ್ ಇದೆ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಈಗ ಸೂರ್ಯ ಅಂತ ತಗೊಂಡ್ರೆ ಅದ್ರಲ್ಲಿ ಹೈಡ್ರೋಜನ್ ಅಂಡ್ ಹೀಲಿಯಂ ಇದೆ. ಈ ತರ ಒಂದೊಂದು ಗ್ರಹದಲ್ಲೂ ಕೆಮಿಕಲ್ ಕಾಂಬಿನೇಷನ್ ಇದೆ. ಅದೇ ತರ ಈ ನಕ್ಷತ್ರ ಕೂಟಗಳಿದೆಯಲ್ಲ, ಅದರಲ್ಲೂ ಆ ನಕ್ಷತ್ರ ಪರ್ಟಿಕ್ಯುಲರ್ ನಕ್ಷತ್ರ, ಈಗ ಭರಣಿ ನಕ್ಷತ್ರ ಅಂತ ಹೇಳಿದ್ರೆ ಶುಕ್ರ ಇದೆ, ಶುಕ್ರನ್ ನಕ್ಷತ್ರ ಅಂತ ಹೇಳ್ತಾರೆ. ಅಂದ್ರೆ ಶುಕ್ರನಲ್ಲಿ ಇರತಕ್ಕಂತ ಕೆಮಿಕಲ್ ಕಂಟೆಂಟ್ ಆ ಭರಣಿ ನಕ್ಷತ್ರದಲ್ಲಿ ಇದೆ. ಆ ಶುಕ್ರ ಅಂತ ನೋಡಿದ್ರೆ ನೋಡಿ, ಈಗ ಶುಕ್ರ ಅಂತ ನೋಡಿದ್ರೆ ಶುಕ್ರ ಇಸ್ ಕಂಟೆಂಟ್ ಆಫ್ ಕಾರ್ಬನ್, ಕಾರ್ಬನ್ ಡೈಆಕ್ಸೈಡ್ 96%, ನೈಟ್ರೋಜನ್ 3.5%. ಅಂದ್ರೆ ಒಂದೊಂದು ನಕ್ಷತ್ರ ಗುಂಪಿನಲ್ಲೂ ಆ ಪ್ರಾಕ್ಟಿಕಲ್ ಕೆಮಿಕಲ್ ಕಾಂಬಿನೇಷನ್ಸ್ ಇರೋದು. ಸೂರ್ಯ ಅಂದ್ರೆ ಸನ್, ಮರ್ಕರಿ, ವೀನಸ್, ಅರ್ಥ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್, ಪ್ಲೂಟೋ ಅಂತ ಅಂತೀವಲ್ಲ, ಇದರಲ್ಲೂ ಆ ಕೆಮಿಕಲ್ ಕಾಂಬಿನೇಷನ್ಸ್ ಇರೋದು. ಸೊ ಈ ಕೆಮಿಕಲ್ ಕಾಂಬಿನೇಷನ್ಸ್ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದೇ ಜ್ಯೋತಿಷ. ಓಕೆ, ಈಗ ಸೂರ್ಯ ಅಂತ ನೋಡ್ರೆ ಸೂರ್ಯ ಬಂದ್ಬಿಟ್ಟು ಒಂದು ಮನೆ ಇಲ್ಲ. ಈಗ ಅಶ್ವಿನಿ, ಭರಣಿ, ಕೃತಿಕ ಇದು ಒಂದು ನಕ್ಷತ್ರ ಗುಂಪು. ಈಗ ಅಶ್ವಿನಿ 4 ಪಾದ ಅಂತ ಹೇಳ್ತಾರೆ. ಅಂದ್ರೆ ಒಂದು ಒಂದು ನಕ್ಷತ್ರ 3 ಡಿಗ್ರಿ 13 ಡಿಗ್ರಿ 20 ನಿಮಿಷ 30 ಡಿಗ್ರಿ 20 ಮಿನಿಟ್ಸ್ ಇರುತ್ತೆ. ಅದ್ರಲ್ಲಿ ಒಂದು ಪಾದ 3 ಡಿಗ್ರಿ 20 ಮಿನಿಟ್ಸ್ ಇರುತ್ತೆ, ಎರಡನೇ ಪಾದ 3 ಡಿಗ್ರಿ 20 ಮಿನಿಟ್ಸ್, ಮೂರನೇ ಪಾದ 3 ಡಿಗ್ರಿ 20 ಮಿನಿಟ್ಸ್, ನಾಲ್ಕನೇ ಪಾದ 3 ಡಿಗ್ರಿ 20 ಮಿನಿಟ್ಸ್, ಟೋಟಲ್ ಕೊಡಿದ್ರೆ 13 ಡಿಗ್ರಿ 20 ಮಿನಿಟ್ಸ್ ಬರುತ್ತೆ. ಸೊ ಇದು ಒಂದು ನಕ್ಷತ್ರ. ಈ ತರ 22 ನಕ್ಷತ್ರಗಳ ಗುಂಪುಗಳಿದೆ. ಈ ಒಂದೊಂದು ನಕ್ಷತ್ರ ಅಂದ್ರೆ 27 ನಕ್ಷತ್ರ ಇಂಟು 9 ಅಂದ್ರೆ 4 ಪಾದ, ಒಂದು ನಕ್ಷತ್ರ 4 ಪಾದ ಅಂತ ಹೇಳಿದ್ರೆ 27 ನಕ್ಷತ್ರ ಗುಂಪು ತಗೊಂಡ್ರೆ 108 ಪಾದಗಳು ಬರುತ್ತೆ. ನನ್ನ ಕನ್ಕ್ಲೂಷನ್ ಏನಕ್ಕೆ ಬರ್ತಾ ಇದ್ದೀನಿ ಅಂದ್ರೆ, ಈ ಗ್ರಹಗಳು ಓನ್ಲಿ ಕೆಮಿಕಲ್ ಕಾಂಬಿನೇಷನ್ಸ್ ಇಂದ ಆಗಿರೋದು ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಈಗ ಸೂರ್ಯ ಏನ್ ಮಾಡುತ್ತೆ ಅಂದ್ರೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಅಂದ್ರೆ ಸೂರ್ಯ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಕ್ಕೆ 30 ದಿನ ತಗೊಳುತ್ತೆ ಅಂತ ಹೇಳ್ತೀವಿ. ಅದು ಏನ್ ಅರ್ಥ ಅಂದ್ರೆ, ಭೂಮಿಯಿಂದ ಈಗ ಸೂರ್ಯ ಇದೆಯಲ್ಲ, ಭೂಮಿ ತನ್ನಂತಾನೆ ಸುತ್ತಕೊಂಡು ಸೂರ್ಯನ ಸುತ್ಕೊಂಡ್ ಬರುತ್ತೆ ಅಲ್ವಾ. ಈಗ ಭೂಮಿ ಮೇಲಿಂದ ನಾವು ನೋಡುವಾಗ ಸೂರ್ಯ ಇರುವಾಗ ಇದನ್ನ ಇಲ್ಲಿಗೆ ಹಾಕ್ತಾರೆ. ಅಂದ್ರ ಧನಿಷ್ಠ ನಕ್ಷತ್ರದಲ್ಲಿ ಸೂರ್ಯ ಇತ್ತು, ಅದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಸತಭಿಷ ನಕ್ಷತ್ರಕ್ಕೆ ಬರುತ್ತೆ, ಅದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಪೂರ್ವಭದ್ರ ನಕ್ಷತ್ರಕ್ಕೆ ಬರುತ್ತೆ, ಅದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಉತ್ತರ ಭದ್ರಕ್ಕೆ ಬರುತ್ತೆ, ರೇವತಿಗೆ ಬರುತ್ತೆ, ಅಶ್ವಿನಿಗೆ ಬರುತ್ತೆ, ಭರಣಿಗೆ ಬರುತ್ತೆ, ಈ ತರ ಮೂವ್ ಆಗ್ತಿರುತ್ತೆ. ಈ ತರ ಒಂದು ಡಿವಿಷನ್ ಒಳಗಡೆ ಅಂದ್ರೆ ಈ 30 ಡಿಗ್ರಿ 30 ಡಿಗ್ರಿ ಒಂದೇ ಡಿವಿಜನ್ಸ್, ಈ ತರ 12 ಭಾಗ ಇದೆ, 12 ಭಾಗಕ್ಕೆ 360 ಡಿಗ್ರಿ ಅಂತ ಹೇಳ್ತೀವಿ. ಈ ಈ ಒಂದು ಮನೆಯನ್ನ ಸೂರ್ಯ ದಾಟಕ್ಕೆ 30 ದಿನ ತಗೊಳುತ್ತೆ, ಚಂದ್ರ ದಾಟಕ್ಕೆ 2.5 ದಿನ ತಗೊಳುತ್ತೆ, ಬುಧ 14 ದಿನದಿಂದ 30 ದಿನ ತಗೊಳುತ್ತೆ, ಗುರು 1 ವರ್ಷ ತಗೊಳುತ್ತೆ, ಶುಕ್ರ 23 ದಿನದಿಂದ 2 ತಿಂಗಳು ತಗೊಳುತ್ತೆ, ಶನಿ 2.5 ವರ್ಷ ತಗೊಳುತ್ತೆ, ರಾಹು ಕೇತು 1.5 ವರ್ಷ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುತ್ತೆ. ಅಂದ್ರೆ ಈ ಕೆಮಿಕಲ್ ಕಾಂಬಿನೇಷನ್ಸ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದ್ದಾಗ ಸೂರ್ಯ
ಇಲ್ಲಿಗೆ ಬೀಳುತ್ತೆ. ಧನಿಷ್ಠ ನಕ್ಷತ್ರ ಅಂತ ಹೇಳಿದ್ರೆ ಕುಜ, ಕುಜದ ಕೆಮಿಕಲ್ ಕಾಂಬಿನೇಷನ್ಸ್ ಏನು, 95% 95.97% ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆರ್ಗನ್ ನೈಟ್ರೋಜನ್ ಆಕ್ಸಿಜನ್ ಈ ತರ ಕಾಂಬಿನೇಷನ್ಸ್ ಇರತಕ್ಕಂತಕ್ಕ ಜಾಗಕ್ಕೆ ಸೂರ್ಯನ ಕಿರಣ ಬೀಳುತ್ತೆ. ಅಂದ್ರೆ ಸೂರ್ಯನ ಕಾಂಬಿನೇಷನ್ ಏನು, ಹೈಡ್ರೋಜನ್ ಮತ್ತೆ ಹೀಲಿಯಂ, 73% ಹೈಡ್ರೋಜನ್ 25% ಹೀಲಿಯಂ. ಹೀಲಿಯಂ ಮತ್ತೆ ಹೈಡ್ರೋಜನ್ ಮತ್ತೆ ಈ ಕೆಮಿಕಲ್ ಕಾಂಬಿನೇಷನ್, ಮಾರ್ಸ್ ಕಾಂಬಿನೇಷನ್ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಅದರಲ್ಲಿರತಕ್ಕಂಥ ಕೆಮಿಕಲ್ ಕಾಂಬಿನೇಷನ್ ಇನ್ವಾಲ್ವ್ ಆಗುತ್ತೆ. ಇದ್ರ ಜೊತೆಗೆ ಬೇರೆ ಯಾವುದಾದ್ರು ಗ್ರಹ ಹತ್ರದಲ್ಲೇ ಇದ್ದಾಗ ಅದರದ ಕೆಮಿಕಲ್ ಕಾಂಬಿನೇಷನ್ಸ್ ವರ್ಕ್ ಆಗುತ್ತೆ. ಈ ತರ ಕಾಂಬಿನೇಷನ್ ಇಂದ ವರ್ಕ್ ಆಗೋ ಸಮಯದಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅವ್ರ ಬಾಡಿಯಲ್ಲಿ ಆ ಕೆಮಿಕಲ್ ಕಂಟೆಂಟ್ ಫಾರ್ಮೇಷನ್ಸ್ ಆಗುತ್ತೆ ಜಾಸ್ತಿಯಾಗಿ. ಮಿಕ್ಕಿದ ಕೆಮಿಕಲ್ ಕಂಟೆಂಟ್ ಎಲ್ಲ ಎಷ್ಟಿರುತ್ತೆ ಏನಿರುತ್ತೆ ಅನ್ನೋದನ್ನ ಮುಂದೆ ತೋರಿಸ್ತೀನಿ. ಈಗ ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಈ ಕೆಮಿಕಲ್ ಕಾಂಬಿನೇಷನ್ ಅಂದ್ರೆ ಇಲ್ಲಿ ಸೂರ್ಯ ಬಂದಾಗ ಸೂರ್ಯ ಈ ಮನೆ ಕೆಲ್ ಕಾಣುತ್ತೆ, ಇಲ್ಲಿಗೆ ಹೋದಾಗ ಇಲ್ಲಿಗೆ, ಈ ತರ ಅದು ಅದು ಅದನ್ನ ಕಿರಣ ಎಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ಅದನ್ನ ಹೇಳ್ಕೊಂಡು ಹೋಗ್ತೀವಿ. ಆ ನಕ್ಷತ್ರ ಮತ್ತೆ ಆ ಗ್ರಹ. ಈಗ ಮೇಷರಾಶಿ, ಅಶ್ವಿನಿ ಭರಣಿ ಕೃತಿಕ ಅನ್ನೋದು ಮೇಷರಾಶಿ, ಕೃತಿಕ ರೋಹಿಣಿ ಮೃಗಶಿರ ಅನ್ನೋದು ಮೇಷ ವೃಷಭ ರಾಶಿ, ವೃಷಭ ರಾಶಿ ಆದ್ಮೇಲೆ ಪುನರಸ ಪುಷ್ಯ ಆಶ್ಲೇಷ ಅನ್ನೋದು ಮಿಥುನ ರಾಶಿ, ಅದೇ ತರ ಇಲ್ಲಿ ಮಿಥುನ, ಮಿಥುನ ಆದ್ಮೇಲೆ ಕಟಕ ರಾಶಿ, ಕಟಕ ರಾಶಿ ಬಂದ್ಬಿಟ್ಟು ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಬರುತ್ತೆ. ಆಮೇಲೆ ಉತ್ತರ ಹಸ್ತ ಚಿತ್ತ ಬಂದ್ಬಿಟ್ಟು ಕನ್ಯಾ ರಾಶಿ, ಸಿಂಹ ರಾಶಿ ಬಂದ್ಬಿಟ್ಟು ಮಕ ಪುಬ್ಬ ಉತ್ತರ. ಈ ತರ 12 ರಾಶಿಗಳನ್ನ ಇದನ್ನ ಡಿವೈಡ್ ಮಾಡಿದ್ದಾರೆ. ಅದನ್ನ ಇಲ್ಲಿ 1, 2, 3 ಅಂತ ಹಾಕಿದ್ ನೋಡಿ. ಒಂದು ಅಂದ್ರೆ ಅಶ್ವಿನಿ ಭರಣಿ ಕೃತಿಕಾ ಸೇರಿದ್ದು ಮೇಷರಾಶಿ, ಕೃತಿಕಾ ರೋಹಿಣಿ ಮೃಗಶಿರ ಸೇರಿದ್ದು ವೃಷಭ ರಾಶಿ, ಮೃಗಶಿರ ಆರಿದ್ರ ಪುನರ್ವಸ ಸೇರಿದ್ದು ಮಿಥುನ ರಾಶಿ. ಈ ತರ 12 ರಾಶಿಗಳನ್ನ ಡಿವೈಡ್ ಮಾಡಿದ್ದಾರೆ. ಅಗೇನ್ 12 ರಾಶಿಗಳು, ಈಗ ಒಂದು ರಾಶಿ ಅಂತ ತಗೊಂಡ್ರಲ್ಲ, ಅಶ್ವಿನಿ ಇದೆ, ಭರಣಿ ಇದೆ, ಕೃತಿಕಾ ಇದೆ, ಸೂರ್ಯ ಅಂದ್ರೆ ಭೂಮಿ ಇಲ್ಲಿಗೆ ಬಂದಾಗ, ಅದನ್ನ ಚಂದ್ರ ಸುತ್ಕೊಂಡ್ ಬರುವಾಗ, ಚಂದ್ರನ್ ಇಲ್ಲಿಗೆ ಬಿದ್ದಾಗ, ಚಂದ್ರನ ಚಂದ್ರ ಈ ಮನೆಗೆ ಬಂದಾಗ, ಇದರಲ್ಲಿ ಎಲ್ಲಿರುತ್ತೋ ಆ ನಕ್ಷತ್ರವನ್ನ ನಾವು ಹೇಳ್ತೀವಿ. ಈಗ ಅಶ್ವಿನಿ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಚಂದ್ರ ಆ ಡಿಗ್ರಿ ಒಳಗಡೆ ಇದ್ದಾಗ ಎಷ್ಟು ಪಾದದಲ್ಲಿ ಯಾವ ನಕ್ಷತ್ರದಲ್ಲಿ ಏನಂತ ಉಪಯೋಗಿಸ್ತೀವಿ. ಅಲ್ಲಿಗೆ ಮತ್ತೆ ಚಂದ್ರ ಇಲ್ಲಿ ಬಂದಾಗ ಅಶ್ವಿನಿ ನಕ್ಷತ್ರ ಅಂತ ತಗೊಂಡ್ರೆ ಕೇತುನಲ್ಲಿ ಏನ್ ಕೆಮಿಕಲ್ ಕಂಟೆಂಟ್ ಇರುತ್ತೋ, ಮತ್ತೆ ಈ ಮನೆಗೆ ಅಧಿಪತಿ ಕುಜ ಬರೋದ್ರಿಂದ ಕುಜನ್ ಕೆಮಿಕಲ್ ಕಂಟೆಂಟ್ ಏನಿರುತ್ತೋ, ಮತ್ತೆ ಈ ಚಂದ್ರನ ಕೆಮಿಕಲ್ ಕಂಟೆಂಟ್ ಏನಿರುತ್ತೋ, ಈ ಕೆಮಿಕಲ್ ಕಾಂಬಿನೇಷನ್ ಆ ಮನುಷ್ಯನ ಬಾಡಿಯಲ್ಲಿ ಜಾಸ್ತಿ ಇರುತ್ತೆ ಅನ್ನೋದನ್ನ ತೋರ್ಸದೆ ಈ ಪಿಕ್ಚರ್. ಇದನ್ನ ಪುಸ್ತಕಗಳಲ್ಲಿ, ವೇದಗಳಲ್ಲಿ ಪುಸ್ತಕಗಳೆಲ್ಲ ಕೊಟ್ಟಿದ್ದಾರೆ. ಬೃಹತ್ ಪರಾಶರ ಅವರ ಸತ್ರ, ಫಲದೀಪಿಕ, ಜಾತಕ ಚಂದಿಕ ಅಂತೇಳಿ ಬೇಕಾದಷ್ಟು ಬುಕ್ಸ್ ಗಳಿದೆ. ಇದಕ್ಕಿನ್ನ ಹಳೆ ಬುಕ್ಸ್ ಗಳು ಬೇಕಾದಷ್ಟು ಬೇರೆ ಲ್ಯಾಂಗ್ವೇಜ್, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡದಲ್ಲೂ ಇದೆ, ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಇದೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಳಕ್ ಇಷ್ಟ ಪಡ್ತಾ ಇದ್ದೀನಿ. ಅಂದ್ರೆ ನಾನು ನಿಮ್ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಈ ಇದೆಲ್ಲ ಒಟ್ಟು ಏನ್ ಆಗ್ತಿದೆ ಇಲ್ಲಿ ಅಂತ ಹೇಳಿದ್ರೆ, ಆ ಕೆಮಿಕಲ್ ಕಾಂಬಿನೇಷನ್ಸ್ ವರ್ಕ್ ಆಗ್ತಿದೆ. ಈಗ ಒಂದೊಂದು ಗ್ರಹದಲ್ಲೂ ಒಂದೊಂದು ಕೆಮಿಕಲ್ ಕಾಂಬಿನೇಷನ್ಸ್ ಇದೆ ಅಂತ ಹೇಳಿದೆ. ಒಂದೊಂದು ಮನೆಯಲ್ಲೂ, ಈಗ ಮೇಷ ಅಂತ ತಗೊಂಡ್ರೆ ಅದ್ರಲ್ಲಿ ಅಶ್ವಿನಿ ಭರಣಿ ಕೃತಿಕ ಇರುತ್ತೆ, ಈ ಮನೆಗೆ ಅಧಿಪತಿ ಕುಜ ಬರ್ತಾರೆ. ಕುಜಂದು, ಕುಜಂದು ಅಂದ್ರೆ ಮಾರ್ಸ್, ಕುಜಂದ ಕೆಮಿಕಲ್ ಕಂಟೆಂಟ್ ಏನು ಅಂದ್ರೆ, ಭರಣಿ ನಕ್ಷತ್ರ ಅಂದ್ರೆ ಶುಕ್ರಂದ ಕೆಮಿಕಲ್ ಕಂಟೆಂಟ್ ಏನು, ಚಂದ್ರ ಅಲ್ಲಿ ಇನ್ನೊಳ ಅಂದ್ರೆ ಚಂದ್ರ ಕೆಮಿಕಲ್ ಕಂಟೆಂಟ್ ಏನು, ಈ ಕೆಮಿಕಲ್ ಕಂಟೆಂಟ್ ಆ ಮನುಷ್ಯನ ಬಾಡಿಯಲ್ಲಿ ದಾಸಿ ಇರುತ್ತೆ ಅನ್ನೋದು ತೋರ್ಸದೆ ಜಾತಕ. ಆ ಕೆಮಿಕಲ್ ಕಾಂಬಿನೇಷನ್ಸ್ ಬಾಡಿಯಲ್ಲಿ ಇದ್ದಾಗ ಅದು ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ, ಆ ಕೆಮಿಕಲ್ ಕಾಂಬಿನೇಷನ್, ಆ ಗ್ರಹಗಳ ಕಾಂಬಿನೇಷನ್, ಆ ಗ್ರಹಗಳ ಕೆಲಸ ಯಾವ ತರ ಮಾಡ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನೀನು ಇಲ್ಲಿ ನಿಮ್ಗೆ ಒಂದು ಕ್ಲೂ ಕೊಡ್ತೀನಿ. ಈಗ ಸೂರ್ಯನ ಹತ್ರ ಬುಧ ಇದೆ, ಬುಧನ ಕೆಮಿಕಲ್ ಕಂಟೆಂಟ್ ಅಂತ ತಗೊಂಡ್ರೆ, ಬುಧನಲ್ಲಿ ಸೋಡಿಯಂ, ಸಲ್ಫರ್, ಪೊಟ್ಯಾಸಿಯಂ ಮತ್ತೆ ಐರನ್ ಇರುತ್ತೆ. ಐರನ್ ಜಾಸ್ತಿ ಇರೋದ್ರಿಂದ, ಅದು ಹೀಟ್ ಅನ್ನ ತಡ್ಕೊಳ್ಳೋ ಕೆಪಾಸಿಟಿ ಇರೋದ್ರಿಂದ, ಹತ್ರದಲ್ಲಿರೋದ್ರಿಂದ, ಇದು ಹತ್ರದಲ್ಲಿರೋದ್ರಿಂದ ಇದು ಬಹಳ ಕ್ಲವರ್ ಆಗಿರ್ಬೇಕು. ಯಾಕಂದ್ರೆ ಭೂಮಿಯಿಂದ ಸೂರ್ಯನ ಕಿರಣ ನಮ್ಮ ಬಾಡಿಯಲ್ಲಿ ಬಿದ್ದಾಗ, ಭೂಮಿ ಮೇಲಿರುವಾಗ ಈ ಸಮ್ಮರ್ ಸೀಸನ್ ಅಲ್ಲಿ ಎಷ್ಟೋ ಒದ್ದಾಡ್ಬಿಡ್ತೀವಿ. ಆದ್ರೆ ಇಷ್ಟು ಕ್ಲೋಸ್ ಆಗಿರ್ತಕ್ಕಂಥ ಬುಧನ್ ಮೇಲೆ ಸೂರ್ಯನ ಕಿರಣ ಎಷ್ಟು ಬೀಳಬಹುದು, ಅದಕ್ಕೊಂದು ತಡ್ಕೊಳ್ಳೋ ಶಕ್ತಿ ಎಷ್ಟಿದೆ, ಆ ಗುಣ ಅದರಲ್ಲಿರುತ್ತೆ. ಅದು ಮಾತ್ರ ಇಲ್ಲ, ಅದು ಸಮಯಕ್ಕೆ ತಕ್ಕಂಗೆ, ಸಿಚುವೇಶನ್ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬದುಕಿದ್ರೇ ಅದು ಅಷ್ಟು ಕ್ಲೋಸ್ ಆಗಿರಕ್ ಸಾಧ್ಯ. ಇಲ್ಲ ಅಂದ್ರೆ ಅದು ಬಹಳ ಮೆಲ್ಟ್ ಆಗ್ಬಿಡುತ್ತೆ.
ಹಂಗಾದ್ರೆ ಬುಧನಿಗೆ ಯಾವ ಕಡೆ ಬೇಕಾದ್ರೂ ಹೊಂದ್ಕೊಂಡು ಹೋಗತಕ್ಕಂತ ಗುಣವನ್ನ ಹೊಂದಿಕೊಂಡು ಹೋಗತಕ್ಕಂತ ಕೆಮಿಕಲ್ಸ್ ಅದ್ರಲ್ಲಿ ದಾಸಿ ಇರುತ್ತೆ. ಅಂದ್ರೆ ಈಗ ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು ಮತ್ತೆ ಮಿಥುನ ರಾಶಿಯಲ್ಲಿ ಹುಟ್ಟಿರೋರು ಬುಧನ್ನ ರೂಲಿಂಗ್ ಗೆ ಬರ್ತಾರೆ. ಬುಧ ಈಗ ಕನ್ಯಾ ರಾಶಿಗೆ ಅಧಿಪತಿ ಬುಧ ಅಂತ ಹೇಳ್ತೀವಿ, ಮೇಷನ ಮಿಥುನ ರಾಶಿಗೆ ಅಧಿಪತಿ ಬುಧ ಅಂತ ಹೇಳ್ತೀವಿ. ಆ ಬುಧ ಗುಣ ಹೆಂಗಿರುತ್ತಂದ್ರೆ ಅದು ಬಹಳ ಕ್ಲೋಸ್ ಆಗಿರೋದ್ರಿಂದ ಅದು ಬಹಳ ಹುಷಾರಾಗಿ ಹೊಂದ್ಕೊಂಡು ಹೋಗತಕ್ಕಂತ ಕೆಮಿಕಲ್ ಕಂಟೆಂಟ್ಸ್ ನ ದಾಸಿ ಹೊಂದಿರುತ್ತೆ. ಆ ಕೆಮಿಕಲ್ ಕಂಟೆಂಟ್ ನಮ್ ಬಾಡಿಲಿ ಇರುವಾಗ ನಮ್ಮಲ್ಲೂ ಆ ಬುಧನ ಗುಣ ಬಂದ್ಬಿಡುತ್ತೆ. ಗುಣ ಏನು, ಆ ಸಮಯಕ್ಕೆ ತಕ್ಕಂಗೆ ಸಿಚುವೇಶನ್ ತಕ್ಕಂಗೆ ಯಾವ ಗ್ರಹದ ಜೊತೆಗೆ ಸೇರ್ತಾರೋ, ಯಾವ ಗ್ರಹದ ಜೊತೆಗೆ ಸೇರಿದಾಗ ಯಾವ ಗುಣ ಕೊಡಬೇಕು ಅದನ್ನ ಕೊಟ್ಕೊಂಡು ಎರಡಕ್ಕೂ ಹೊಂದ್ಕೊಂಡು ಹೋಗತಕ್ಕಂತ ಗುಣವನ್ನ ಕೊಡೋದು ಬುಧ. ಈ ತರ ಇದೆಲ್ಲ ಕೆಮಿಕಲ್ ಕಾಂಬಿನೇಷನ್ಸ್ ಅಂದ್ರೆ ಆ ಗ್ರಹದ ಗುಣವೇ ನಿಮ್ಮ ಹತ್ರ ಬಂದ್ಬಿಡುತ್ತೆ. ಅದನ್ನೇ ನಮ್ಮ ಬುಕ್ಸ್ ಗಳಲ್ಲಿ ಬರೆದಿಟ್ಟಿದ್ದಾರೆ. ಈಗ ಬುಧ ಅಂತ ಹೇಳಿದ್ರೆ ಏನಂತಂದ್ರೆ ಚಂದ್ರ ಶುಕ್ಲಪಕ್ಷ ಚಂದ್ರನ ಸೇರಿದ್ರೆ ಒಳ್ಳೆ ಗುಣವನ್ನ ಕೊಡ್ತಾನೆ, ಕೃಷ್ಣ ಪಕ್ಷ ಚಂದ್ರನ ಜೊತೆ ಕೆಟ್ಟ ಗುಣವನ್ನ ಕೊಡ್ತಾನೆ. ಅದೇ ತರ ಬೆನಿಫಿಕ್ ಪ್ಲಾನೆಟ್ಸ್ ಬೆನಿಫಿಕ್ ರಿಸಲ್ಟ್ಸ್ ಕೊಡತಕ್ಕಂತ ಗ್ರಹದ ಜೊತೆಗೆ ಸೇರಿದ್ರೆ ಬೆನಿಫಿಕ್ ಗುಣವನ್ನ ಕೊಡ್ತಾನೆ, ಮ್ಯಾಲಿಫಿಕ್ ಗುಣ ಜೊತೆಗೆ ಸೇರ್ಕೊಂಡ್ರೆ ಮ್ಯಾಲಿಫಿಕ್ ಗುಣವನ್ನ ಕೊಡ್ತಾನೆ. ಅಂದ್ರೆ ನಾನು ಇನ್ನೇನು ಹೇಗೆ ಬರ್ತೀನಿ ಅಂದ್ರೆ ಈ ಕೆಮಿಕಲ್ ಕಾಂಬಿನೇಷನ್ಸ್ ಅದು ಎಲ್ಲಿದೆಯೋ ಅದ್ರ ಗುಣವನ್ನ ಆ ಗ್ರಹ ಹೊಂದಿರುತ್ತೆ. ಅಲ್ಲಿ ಹೊಂದ್ಕೊಂಡು ಬರ್ಕೋ ಪರಿಸ್ಥಿತಿನ ಅದು ಕಲ್ತಿರುತ್ತೆ. ಆ ಗ್ರಾವಿಟೇಷನ್ ಫೋರ್ಸ್ ಇಂದ ಆ ಕೆಮಿಕಲ್ ಕಾಂಬಿನೇಷನ್ ಇಂದ ಆ ತಡ್ಕೊಳ್ಳೋ ಶಕ್ತಿಯಿಂದ ಕೆಲಸ ಮಾಡೋದ್ರಿಂದ ಆ ಗುಣವೇ ನಮ್ ಬಾಡಿಯಲ್ಲಿ ಇರುತ್ತೆ. ಇದನ್ನೇ ಪ್ರೊಡಕ್ಷನ್ ಅಂತ ಹೇಳೋದು. ಅಂದ್ರೆ ಈ ಕೆಮಿಕಲ್ ಕಾಂಬಿನೇಷನ್ ಕೆಲಸನೇ ಗುಣ ಬಿಟ್ಟು ಬೇರೆ ಏನು ಅಲ್ಲಿ ಇರಲ್ಲ. ಓಕೆ, ಇದನ್ನ ಮುಂದಕ್ಕೆ ಎಲ್ಲ ಹೇಳಿದ ಮೇಲೆ ನಾವು ನೋಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಓಕೆ, ಒಂದೊಂದು ಗ್ರಹವು ಒಂದೊಂದು ಮನೆಯಲ್ಲಿ ಎಷ್ಟೊತ್ತಿರುತ್ತೆ. ಚಂದ್ರ 2.5 ದಿನ ಇರುತ್ತೆ, ಬುಧ 30 ದಿನ ಮ್ಯಾಕ್ಸಿಮಮ್ ಇರುತ್ತೆ, ಗುರು 1 ವರ್ಷ ಇರುತ್ತೆ, ಶುಕ್ರ 23 ದಿನದಿಂದ 2 ತಿಂಗಳು ಇರುತ್ತೆ, ಶನಿ 2.5 ವರ್ಷ ಇರುತ್ತೆ, ರಾಹು ಕೇತು 1.5 ವರ್ಷ ಇರುತ್ತೆ. ಅಂದ್ರೆ ಇಲ್ಲಿ ನಾನು ಹೇಳಕ್ ಏನಕ್ ಬಂದೆ ಅಂದ್ರೆ ಈ ಕೆಮಿಕಲ್ ಕಾಂಬಿನೇಷನ್ ಇಂದಾನೇ ಮನುಷ್ಯ ಹುಟ್ಟಿರಕ್ ಸಾಧ್ಯ. ಇದರ ಜೊತೆಗೆ ಪಂಚಭೂತಗಳು, ಪಂಚಭೂತಗಳು ಅಂದ್ರೆ ಬೆಂಕಿ ಗಾಳಿ ನೀರು ಆಕಾಶ ಭೂಮಿ ಅಂತ ಹೇಳಿ ಬೆಂಕಿ ನೀರು ಗಾಳಿ ಇವೆಲ್ಲ ಬಿದ್ದು ಈ ಕೆಮಿಕಲ್ ಕಾಂಬಿನೇಷನ್ಸ್ ಎಲ್ಲ ಭೂಮಿ ಮೇಲೆ ವರ್ಕ್ ಆಗಿ ಈ ಕೆಮಿಕಲ್ ಕಾಂಬಿನೇಷನ್ ಇಂದ ಜೀವಿಗಳು ಬಂದಿರೋದ್ರಿಂದ ಎಲ್ಲಾ ಜೀವಿಗಳು ಬಂದಿರೋದ್ರಿಂದ ಅದರಲ್ಲಿ ಎಲ್ಲಿ ಹುಟ್ಟಿದಾರೋ ಅಂದ್ರೆ ಭೂಮಿ ಇಲ್ಲಿದೆ ಅಂದ್ರೆ ಚಂದ್ರ ಇಲ್ಲಿದೆ ಅಂದ್ರೆ ಇದರ ಕಿರಣ ಇಲ್ಲಿ ಬಿಡುವಾಗ ಇದು ಧನಿಷ್ಠ ನಕ್ಷತ್ರ ಬರುತ್ತೆ. ಧನಿಷ್ಠ ಬಂದ್ಬಿಟ್ಟು ಎಲ್ಲಿ ಬರುತ್ತೆ, ಶ್ರಾವಣ ಧನಿಷ್ಠ ಸದಮಿಷ ಅಂದ್ರೆ ಮಕರ ರಾಶಿನೋ ಕುಂಭ ರಾಶಿನೋ ಅಂತ ಜಾಗಕ್ಕೆ ಆ ಕಿರಣ ಬೀಳೋದ್ರಿಂದ ಆ ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಏನ್ ಗುಣ ಇರುತ್ತೆ ಅಂದ್ರೆ ಆ ಧನಿಷ್ಠ ಅಂದ್ರೆ ಕುಜನ ಗುಣ ಮತ್ತೆ ಆ ಚಂದ್ರನ ಗುಣ ಆ ಚಂದ್ರನ ಜೊತೆಗೆ ಬೇರೆ ಏನಾದ್ರು ಗ್ರಹಗಳು ಹೊಂದಿದ್ರೆ ಆ ಕೆಮಿಕಲ್ ಕಾಂಬಿನೇಷನ್ಸ್ ಅವನ ಬಾಡಿಯಲ್ಲಿ ದಾಸಿ ಇರತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಬರೆಯುವಾಗ ನಮ್ಮ ಋಷಿಗಳು ಸಿಸ್ಟಮ್ಗಳು ಯಾವ ತರ ಫಾಲೋ ಮಾಡಿದ್ದಾನೆ, ವೆಸ್ಟರ್ನರ್ಸ್ ಅಂದ್ರೆ ಫಾರಿನರ್ಸ್ ಬಂದ್ಬಿಟ್ಟು ರೌಂಡ್ ಶೇಪ್ ಅಲ್ಲಿ ಬರೀತಾನೆ. ರೌಂಡ್ ಶೇಪ್ ಬರೀಗ ರಿವರ್ಸ್ ಹೇಳ್ಕೊಂಡು ಹೋಗ್ತಾನೆ. 1, 2, 3 ಮೇಷ ವೃಷಭ ಮಿಥುನ ಕಾರ್ತಿಕ ಕಟಕ ಸಿಂಹ ಕನ್ಯಾ ತುಲಾ ವೃಷಿಕ ಧನುರ್ ಮಕರ ಕುಂಭ ಮೀನ ಅಂತೇಳಿ ರಿವರ್ಸ್ ಪೋಸ್ ಅಲ್ಲಿ ಏನ್ ಕೇಳ್ತಾನೆ ಅಂದ್ರೆ ಭೂಮಿ ಸೂರ್ಯ ಈಸ್ಟ್ ಇಂದ ವೆಸ್ಟ್ ಗೆ ಮೂವ್ ಆಗುವಾಗ ಭೂಮಿ ಬಂದ್ಬಿಟ್ಟು ವೆಸ್ಟ್ ಇಂದ ಈಸ್ಟ್ ಗೆ ಮೂವ್ ಆಗುತ್ತೆ, ವೆಸ್ಟ್ ಇಂದ ಈಸ್ಟ್ ಮೂವ್ ಆಗೋದನ್ನ ಇಲ್ಲಿ ತೋರ್ಸೋದಕ್ಕೆ ಈ ತರ ತೋರಿಸಿದ್ದಾರೆ. ನಾರ್ತ್ ಇಂಡಿಯಾ ನಲ್ಲಿ ಈ ತರ ಬರೀತೀವಿ, 1, 2, 3, 4 ಮೇಷ ವೃಷಭ ಮಿಥುನ ಅಂತೇಳಿ 12 ರಾಶಿನ ಈ ತರ ಬರೀತಾರೆ. ಸೌತ್ ಇಂಡಿಯಾ ನಲ್ಲಿ 1, 2, 3, 4 ಅಂತೇಳಿ ಈ ತರ 12 ರಾಶಿಗಳನ್ನ ಬರೀತಾರೆ. ಈಗ ಒಂದು ರಾಶಿ ಮೇಷ ಅಂತ ತಗೊಂಡ್ರೆ ಇಲ್ಲಿ ಮೇಷ ರಾಶಿ ಅಂದ್ರೆ ಅಶ್ವಿನಿ ಭರಣಿ ಕೃತಿಕ, ಅಶ್ವಿನಿ ಭರಣಿ ಕೃತಿಕ ಅಂದ್ರೆ ಅಶ್ವಿನಿ 4 ಪಾದ ಭರಣಿ 4 ಪಾದ ಕೃತಿಕ 1 ಪಾದ ಒಟ್ಟು 9 ಪಾದ ಇರುತ್ತೆ. ಆ 9 ಪಾದನ ಇಲ್ಲಿ ಈ ಜಾಗಕ್ಕೆ ಭೂಮಿ ಇಲ್ಲಿಗೆ ಬಂದು ಭೂಮಿ ಚಂದ್ರ ಸುತ್ಕೊಂಡ್ ಬರುವಾಗ ಚಂದ್ರನ ಕಿರಣ ಇಲ್ಲಿಗೆ ಬಿದ್ದಾಗ ಯಾವ ನಕ್ಷತ್ರ ಬೀಳುತ್ತೋ ಆ ನಕ್ಷತ್ರ ಅಂತ ಹೇಳ್ತೀವಿ. ಆ ಕೆಮಿಕಲ್ ಕಂಟೆಂಟ್ ಆ ಬಾಡಿಯಲ್ಲಿ ವರ್ಕ್ ಆಗೋದು. ಅಂದ್ರೆ ನಾನು ಇಲ್ಲಿ ಏನ್ ಕನ್ಕ್ಲೂಷನ್ ಬರ್ತಾ ಇದ್ದೀನಿ ಅಂದ್ರೆ ಈ ಕೆಮಿಕಲ್ ಕಾಂಬಿನೇಷನ್ಸ್ ಎಲ್ಲ ಇಲ್ಲಿ ವರ್ಕ್ ಆಗ್ತಿರೋದ್ರಿಂದ ಈ ಎಲ್ಲ ಕೆಮಿಕಲ್ ಕಾಂಬಿನೇಷನ್ಸ್ ಭೂಮಿ ಮೇಲೆ ವರ್ಕ್ ಆಗಿ ಪಂಚಭೂತಗಳು ಬೆಂಕಿ ಗಾಳಿ ನೀರು ಎಲ್ಲ ಬಿದ್ದು ಜೀವಿಗಳು ಬಂದಿರೋದು. ಜೀವಿಗಳು ಬಂದಿದೆ ಅಂದ್ಮೇಲೆ ಈ ಜೀವಿಯಲ್ಲಿ ಯಾವಿರುತ್ತೆ ಅಂದ್ರೆ ಇಲ್ಲಿರೋ ಕೆಮಿಕಲ್ ಕಾಂಬಿನೇಷನ್ಸ್ ಅಲ್ಲಿ ಯಾವ್ದು ದಾಸಿ ಇರುತ್ತೋ ಆ ಕೆಮಿಕಲ್ ಕಾಂಬಿನೇಷನ್ ಪರ್ಟಿಕ್ಯುಲರ್ ಮನುಷ್ಯನ್ ಬಾಡಿಯಲ್ಲಿ ಇರುತ್ತೆ. ಎವ್ರಿ 2 ಮಿನಿಟ್ಸ್ ನ ಇದನ್ನ ಅಕ್ಯುರೇಟ್ ಆಗಿ ವರ್ಕ್ಔಟ್ ಮಾಡಬಹುದು.
ಈಗ ಕೆಪಿ ಸಿಸ್ಟಮ್ ಅಂತ ಹೇಳಿದ್ರೆ ಕೆಪಿ ಸಿಸ್ಟಮ್ ಸ್ಟಾರ್ ಲಾರ್ಡ್ ಸಬ್ ಲಾರ್ಡ್ ಸಬ್ ಸಬ್ ಲಾರ್ಡ್ ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ. ಅದ್ರಲ್ಲಿ 2 ಮಿನಿಟ್ಸ್ ಅಕ್ಯುರೇಸಿ ಅಲ್ಲಿ ಒಬ್ಬರು ಪ್ರೆಡಿಕ್ಷನ್ ನ ಕೊಡಬಹುದು. ಉದಾಹರಣೆಗೆ ಒಂದು ಟ್ವಿನ್ಸ್ ಮಗು ಹುಟ್ಟಿದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದ್ ಮಗುಗೆ ಇನ್ನೊಂದು ಮಗುಗೆ 2 ನಿಮಿಷದಿಂದ ಮೇಲೇನೆ ಇರುತ್ತೆ, 4 ನಿಮಿಷ 5 ನಿಮಿಷ 10 ನಿಮಿಷ 15 ನಿಮಿಷ ಇರುತ್ತೆ. ಈ ಡಿಫ್ರೆನ್ಸ್ ನ ಈಸಿಯಾಗಿ ಕಂಡಿಡಿದು ಅಕ್ಯುರೇಟ್ ಆಗಿ ಪ್ರಿಡಿಕ್ಟ್ ಮಾಡಕ್ಕೆ ಈ ತರ ನಂಬರ್ ಋಷಿಗಳು ನಮಗೆ ಕೊಟ್ಟಿದ್ದಾರೆ. ಸಿದ್ಧರುಗಳು ಋಷಿಗಳು ಇದನ್ನ ರಿಸರ್ಚ್ ಮಾಡಿ ನಮಗೆ ಈ ತರ ಕೊಟ್ಟಿದ್ದಾರೆ. ನಿಲ್ಸ್.